ಕ್ಷೇತ್ರದ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಉದಯ್ ಸಿಂಗ್ ಅವರ ಪರ ಹೊಸಕೋಟೆಯಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಕರಪತ್ರ ಬಿಡುಗಡೆ ಮಾಡಿದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನೆ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಹುಲಿಕಲ್ ನಟರಾಜ್ ಅವರು. ಹೌದು, ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯ 2024 ಬೆಂಗಳೂರು ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿಯಾಗಿ RS ಉದಯ್ ಸಿಂಗ್ ಅವರು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು, ಇವರಿಗೆ ಎಲ್ಲ ಪದವೀಧರ ಮತದಾರರು ಮತ ಹಾಕುವ ಮೂಲಕ ಮೇಲ್ಮನೆಯಲ್ಲಿ ಧ್ವನಿ ಎತ್ತಲು ಆಯ್ಕೆ ಮಾಡಿ ಕಳುಹಿಸಬೇಕು. ಈಗಾಗಲೇ ಪದವೀಧರರ ಏಳಿಗೆಗೆ ತಮ್ಮದೇ ಆದಂಥ ಅನೇಕ ಕೆಲಸ ಕಾರ್ಯಗಳು ಹೋರಾಟಗಳನ್ನು ನಡೆಸಿಕೊಂಡು ಬರ್ತಿದ್ದು, ಈ ಬಾರಿ ಮತ ಹಾಕಿ ಜಯಶೀಲರನ್ನಾಗಿ ಮಾಡಿದ್ರೆ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಪದವೀಧರರ ಆತ್ಮರಕ್ಷಣೆ ಆತ್ಮಗೌರವ ಎಂಬ ಸಂಕಲ್ಪದೊಂದಿಗೆ ಈ ಬಾರಿ ಸ್ಪರ್ಧಿಸುತ್ತಿದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ 100,00,000 ಮತದಾರರಿದ್ದು ಎಲ್ಲರೂ ಮತದಾನ ಮಾಡಬೇಕೆಂದು RS ಉದಯ್ ಸಿಂಗ್ ಅವರು ಉದಯ್ ಸಿಂಗ್ ಅವರ ಪರವಾಗಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಉಲಿಕಲ್ ನಟರಾಜ್ ಅವರು ತಿಳಿಸಿದ್ದಾರೆ. ವೇದಮೂರ್ತಿ NK24 ನ್ಯೂಸ್ ಬ್ಯೂರೋ ಬೆಂಗಳೂರು. ಹಾಗಾಗಿ ನಾವು ಸಾರ್ವಜನಿಕವಾಗಿ ಜನರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ, ಹೊಸಕೋಟೆ ಜಿಲ್ಲೆಯ ತಾಲೂಕಿನ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದವೀಧರರು ಇವರಿಗೆ ಒಕ್ಕರಲಿಂದ ಇವರು ಪಕ್ಷಾತೀತವಾಗಿ ಲಿಂಗಾತೀತವಾಗಿ ಧರ್ಮಾತೀತವಾಗಿ ಶ್ರೇಷ್ಠತೆಯ ಸ್ಥಾನದಲ್ಲಿ ಹೋರಾಡುವಂಥ ಸಮಾನ ಮನಸ್ಸಿನ ಉದಯ ಸಿಂಗ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೆ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾ ಇದ್ದಾರೆ. ಅವ್ರನ್ನ ಆಯ್ಕೆ ಮಾಡೋಣ, ಸದೃಢ ಸಂಕಲ್ಪ ಮಾಡೋಣ, ಅವ್ರನ್ನ ಆಯ್ಕೆ ಮಾಡಿ. ಉದಯ ಸಿಂಗ್ರವರ ಏಕೈಕ ಧ್ಯೇಯ ಏನು ಅಂದರೆ ನಿರುದ್ಯೋಗ ಪದವೀಧರರಿಗೆ ಕೆಲಸ ಕೊಡುವಂಥದ್ದು ಅವರ ಗ್ಯಾರಂಟಿ ಯೋಜನೆ. ಅವರ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾಗಿರೋದು, ನಾವು ಯೋಚನೆ ಮಾಡ್ತೀವಿ, ಒಬ್ಬ ಕಳ್ಳ ಜೈಲಲ್ಲಿದ್ದು ಕೂಡ ವೇತನ ತೆಗೆದುಕೊಳ್ತಾರೆ, ಒಬ್ಬ ಏನೋ ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥ ಒಂದು ಮೊಬೈಲ್ ಇಟ್ಕೊಂಡಿದ್ರೆ 100 ರೂಪಾಯಿ ದುಡಿತಾನೆ. ಆದರೆ 3-4 ಪದವೀಧರಗಳನ್ನು ಮಾಡಿರುವಂಥವ್ರು ಈಗ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಫಸ್ಟ್ ಅವರಿಗೆ ಆ ಸಮಸ್ಯೆಯನ್ನು ನಾವು ಹೋಗಲಾಡಿಸುವಂಥದ್ದು ಅವರ ಧ್ಯೇಯ ಆಗಿದೆ. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ನಡೆಯತಕ್ಕಂಥ ಆಕ್ರಮಣವಾಗಿ ನಡೆಯತಕ್ಕಂಥ ಈ ಪರೀಕ್ಷೆಗಳದ್ದಾಗಿರ್ಬೋದು, ಆಮೇಲೆ ನೇಮಕಾತಿದ್ದಾಗಿರ್ಬೋದು, ಅವರ ವಿರುದ್ಧ ಹೋರಾಡಿ ನ್ಯಾಯ ಕೊಡಿಸುವಂಥದ್ದು. ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ ಈಗಾಗಲೇ ದಾವಣಗೆರೆ ಜಿಲ್ಲೆಯ ವಿಶ್ವವಿದ್ಯಾನಿಲಯದ ನಮ್ಮ ಉದಯ ಸಿಂಗ್ ಅವರು. ಹಾಗಾಗಿ ಇವರಿಗೆಲ್ಲ ಶಿಕ್ಷಣದೊಳಗಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗೊತ್ತಿರೋದ್ರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಸಾಮಾಜಿಕ ಕ್ಷೇತ್ರಕ್ಕೆ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವರು ತನ್ನದಂತ ಗುರುತಿಸಿಕೊಂಡಿರೋದ್ರಿಂದ ಇವರನ್ನ ಆಯ್ಕೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಕಿವಿಯ ವ್ಯಕ್ತಿತ್ವ ಮುಖ್ಯ ಅನ್ನೋದು ಇಲ್ಲಿ ಗಮನ ಆಗಿದೆ. ಅಲ್ಲಿ ಪಕ್ಷ ಮತ್ತು ಜಾತಿ ಹಣಬಲಕ್ಕಿಂತ ವ್ಯಕ್ತಿತ್ವ ಮುಖ್ಯ ಆಗಿದೆ. ಆ ವ್ಯಕ್ತಿತ್ವ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿದ್ರೆ ನಮ್ಮ ಸುಭದ್ರವಾಗಿರುತ್ತೆ ಅಂತ ಹೇಳ್ತಾ ಇವರನ್ನ ಆಯ್ಕೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿಶೇಷ ಏನಪ್ಪ ಅಂದರೆ ಮಂದೇವರ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ, ಇವತ್ತಿನ ಪತ್ರಿಕಾ ಮಾಧ್ಯಮದಲ್ಲಿ ವಿಶೇಷವಾಗಿ ಬೆಂಗಳೂರು ಪದವೀಧರ ಕ್ಷೇತ್ರದ ಉಮೇದುವಾರದಿಂದ ಸ್ವತಂತ್ರ ಉಮೇದುವಾರದಿಂದ ಶ್ರೀಯುತ ಗೌರವಾಯುತ ಉದಯ್ ಸಿಂಗ್ ಅವರ ಪರವಾಗಿ ನಾವು ಇವತ್ತು ಎಲ್ಲರೂ ಒಕ್ಕೂರಿನಿಂದ ಪಕ್ಷಾತೀತವಾಗಿ ನಾವು ಒಂದು ಅವರಿಗೆ ಬೆಂಬಲ ಸೂಚಿಸಿ ಇವತ್ತು ಅವರನ್ನು ಜಯಶೀಲರಾಗಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಪತ್ರಿಕಾ ಮಾಧ್ಯಮಗಳನ್ನು ಕರೆದು ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ನೋಡಿ, ಸಂವಿಧಾನದಲ್ಲಿ ಸಾಕಷ್ಟು ಅವಕಾಶಗಳಿದೆ ನಮ್ಮ ಪದವೀಧರಲ್ಲಿ. ನಾವೇ ಪದವೀಧರರು ನಾವೆಲ್ಲೋ ಒಂದು ಕಡೆ ಇದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ನಾನು ಈಗಾಗಲೇ ಒಂದು 5-6 ಎಲೆಕ್ಷನ್ಗಳನ್ನು ನಾನು ಗಮನಿಸಿದ್ದೇನೆ. ಆ ಎಲೆಕ್ಷನ್ಗಳಲ್ಲಿ ನಾವು ನೋಡಿದಾಗ ಪದವೀಧರರ ಮತದಾರರೇ ಭಾಳ ಬೆಳವಣಿಗೆ ಅಷ್ಟು ಜನ ಇದು. ಇವತ್ತು ಉದಯ್ ಸಿಂಗ್ ಅವರ ಏನು ಅಭ್ಯರ್ಥಿಯಾಗಿ ಬಂದಿದ್ದಾರೆ, ಅವರ ಬಂದಾಗಲಿಂದ ನಾವು ನೋಡಿದಾಗ ಪದವೀಧರರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ಪ್ರಥಮವಾಗಿ ಅವ್ರು ಮಾಡಿದ್ದರು. ನಮ್ಮೊಂದು ಓಟಿನ ಹಕ್ಕಿದೆ ಅಂತಕ್ಕಂಥದ್ದು ನಾವು ಎಷ್ಟೋ ಜನ ಪದವೀಧರರಲ್ಲಿ ನಮಗೆ ತಿಳಿದೆ ಅಂತಕ್ಕಂಥ ವ್ಯವಸ್ಥೆ ಆಗಿತ್ತು. ನಿಜವಾಗಲೂ ಇವತ್ತು 60-65 ಕಳೆದ ಎಲೆಕ್ಷನ್ನಲ್ಲಿ ಪದವೀಧರರು ಚುನಾಯಿತ ನಾವು ಪದವೀಧರರು ವೋಟರ್ ಲಿಸ್ಟ್ನಲ್ಲಿದ್ದರು. ಇವತ್ತು 100,00,000 ಅತಿ ಹೆಚ್ಚು ಪದವೀಧರರು ನೋಂದಣಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಮಗೆ ಮೊದಲನೇದಾಗಿ ನಮ್ಮ ಹಕ್ಕನ್ನು ಚಲಾವಣೆ ಮಾಡತಕ್ಕಂಥ ಒಂದು ಅವೇರ್ನೆಸ್ಸೇ ನಮ್ಮಲ್ಲಿರಲಿಲ್ಲ. ಹಾಗಾಗಿ ಮೊದಲು ನಾನು ಉದಯ್ ಸಿಂಗ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ವೇದಿಕೆ ಮುಖಾಂತರ. ಖಂಡಿತ ಒಂದು ಪ್ರತಿಭಾವಂತ
ಪದವೀಧರರು ನಮಗೆ ಬೇಕು. ಪದವೀಧರರ ಬಗ್ಗೆ ಒಂದು ವಾಯ್ಸ್ ಮಾಡಬೇಕಾದ್ರೆ ಮೇಲ್ಮನವಿನಲ್ಲಿ ನಿಜವಾಗ್ಲೂ ಮೇಲ್ಮನವಿನ ಚಿಂತಕರ ಚಾವಡಿ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೇವೆ. ಆ ಚಿಂತಕರ ಚಾವಡಿಗೆ ನಾವು ಕಳಿಸ್ಬೇಕಾಗದು ವಿದ್ಯಾವಂತರನ್ನ, ಪದವೀಧರನ್ನ, ವಿನಃ ಯಾವುದೋ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆ ಇರ್ತಕ್ಕಂಥ ನಾವು ಕಳಿಸ್ಕೊಟ್ಟಾಗ ಏನಾಗುತ್ತೆ ಅಂದರೆ ಯಾವುದೇ ಒಂದು ನ್ಯಾಷನಲ್ ಪಾರ್ಟಿಯವರ ಒಂದು ಅವರ ಒಂದು ಅಜೆಂಡಾಗಳನ್ನೇ ಮಾತ್ರ ಚರ್ಚೆ ಮಾಡಬೇಕಾಗುತ್ತಲ್ಲಿ. ಅವ್ರು ಹೇಳಿದ್ದಕ್ಕೆ ಒಂದು ಮ್ಯಾಂಡೇಟ್ರಿ ಇರುತ್ತೆ, ಬಟ್ಟು ಪಕ್ಷೇತರ ಅಭ್ಯರ್ಥಿಗೆ ತನ್ನದೇ ಆದ ಒಂದು ಒಂದು ಧ್ಯೇಯ ಉದ್ದೇಶಗಳಿರುತ್ತವೆ. ಹಾಗಾಗಿ ನಾವು ಪಕ್ಷೇತರನ್ನೇ ಒಂದು ಗೆಲ್ಲಿಸಿ ಕಳಿಸಿದ್ರೆ ಈ ಒಂದು ವಿಶೇಷವಾಗಿ ಅವಿದ್ಯಾವಂತರು ವಿದ್ಯಾವಂತರು ಎಲ್ಲರೂ ನಮ್ಮ ದೇಶದಲ್ಲಿದ್ದಾರೆ. ವಿಶೇಷವಾಗಿ ನಾವು ವಿದ್ಯಾವಂತರನ್ನ ನಾವು ಇವತ್ತು ಸಮಾಜಕ್ಕೆ ಸಮಾಜಮುಖಿಯಾಗಿ ತರಬೇಕಾಗಿದೆ. ಅವರಿಗೆ ಒಂದು ಉದ್ಯೋಗಗಳನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿದೆ. ನಾವು ಸರ್ಕಾರಗಳ ಮೇಲೆ ಡಿಪೆಂಡ್ ಆಗೋದ್ರ ಜೊತೆಗೆ ನಾವು ನಮ್ಮ ಭಾಗದಲ್ಲಿ ಇರತಕ್ಕಂಥ 16 ಕಂಪನಿಗಳು ಇವತ್ತು ಬಂದಿದ್ದಾವೆ. ಆ ಕಂಪನಿಗಳಲ್ಲಿ ಎಷ್ಟೋ ಉದ್ಯೋಗ ಅವಕಾಶಗಳಿದೆ. ನಮ್ಮ ಭಾಗದವರಿಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಇದರಲ್ಲೆಲ್ಲ ನಮ್ಮ ಉದಯ್ ಸಿಂಗ್ ಅವರು ಬಹಳ ಮುಂಚೂಣಿಯಲ್ಲಿದ್ದಾರೆ. ಈಗಾಗಲೇ 16 ಕಂಪನಿಗಳಿಗೆ ಹೋಗಿ ಅವರು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರನ್ನ ಕನ್ವಿನ್ಸ್ ಮಾಡಿ ನಮ್ಮ ಭಾಗದ ಕೆಲವು ವಿದ್ಯಾವಂತರಿಗೆ ಒಂದು ವ್ಯವಸ್ಥಿತವಾಗಿ ಒಂದು ನೌಕರಿ ಕೊಡಿಸ್ತಕ್ಕಂಥ ಕಾಯಕವನ್ನು ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಜೂನ್ 3 ತಾರೀಕು ಮತದಾನ ಇದೆ. ಈ ಮತದಾನಕ್ಕೆ ನಾವು ಎಲ್ಲರೂ ಅವರಿಗೆ ಬೆಂಬಲ ಸೂಚಿಸಿ, ಜೊತೆಗೆ ವಿಶೇಷವಾಗಿ ಪತ್ರಿಕಾ ಮಿತ್ರರು ನಿಮ್ಮ ಜವಾಬ್ದಾರಿ ಬಹಳ ಇದೆ ಖಂಡಿತ. ಯಾಕೆಂದ್ರೆ ಇವತ್ತು ಸಮಾಜವನ್ನ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಷ್ಟು ಮುಖ್ಯನೋ ಪತ್ರಿಕಾ ಮಾಧ್ಯಮ ಅದು ಸಹ ಬಹಳ ವಿಶೇಷವಾದ ಒಂದು ಜವಾಬ್ದಾರಿ ಇರತಕ್ಕಂಥ ಒಂದು ಕ್ಷೇತ್ರ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ತಾವು ಸಹ ಸಹಕಾರ ಕೊಟ್ಟು ಉದಯ್ ಸಿಂಗ್ ಅವರ ಒಂದು ಬೆಂಬಲಕ್ಕೆ ನಿಂತು ಅವರ ಜಯಶೀಲರನ್ನಾಗಿ ಮಾಡಿ ನಮ್ಮ ಪದವೀಧರರ ಒಂದು ನೋವುಗಳನ್ನ ಮೇಲ್ಚಾವಣಿಯಾದಂಥ ಒಂದು ವಿಧಾನ ಪರಿಷತ್ನಲ್ಲಿ ಧ್ವನಿಯಾಗಲು ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ವೇದಿಕೆ